ನಂಜನಗೂಡಿನಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಯಾಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಎರಡು ಬಾರಿ ನಮ್ಮ ತಂದೆಯವರನ್ನು ಬೆಂಬಲಿಸಿ ಆಶೀರ್ವಾದಿಸಿ ಸಂಸದರನ್ನಾಗಿ ಮಾಡಿದ್ದೀರಿ. ಅವರು ಕಾಲವಾದ ನಂತರ ನನಗೆ ಧೈರ್ಯ ತುಂಬಿ ನನಗೂ ಆಶೀರ್ವಾದಿಸಿ ಶಾಸಕನಾಗಿ ಮಾಡಿದ್ದೀರಿ. ಹಾಗಾಗಿ ನಾನು ಕೂಡ ನನ್ನ ತಂದೆಯವರಂತೆ ಸ್ಪಂದಿಸಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಕೋವಿಡ್ ನಂತಹ ಸಂಕಷ್ಟದಲ್ಲಿ ಜನರ ಬೆಂಬಲಕ್ಕೆ ನಿಂತ ಪಕ್ಷ ಕಾಂಗ್ರೆಸ್ ಪಕ್ಷ. ನುಡಿದಂತೆ ನಡೆದ ಪಕ್ಷ ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಆದ್ದರಿಂದ ಇನ್ನೂ ಅಧಿಕ ನಮಗೆ ಸಮಯವನ್ನು ತಾವು ನೀಡಬೇಕಾಗ್ತದೆ. ನಮಗೆ ಇನ್ನೂ ಹೆಚ್ಚು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಈ ಒಂದು ಪಾರ್ಟಿಗೆ ಮಾಡಬೇಕು ಅಂತ ನಮಗೂ ಕೂಡ ಆಸೆ ಇದೆ. ಅದನ್ನ ಮಾಡಲಿಕ್ಕೆ ತಮ್ಮಲ್ಲಿ ನನ್ನ ಕೈ ಮುಗಿದು ಸಮಯಾವಕಾಶವನ್ನು ನಾನು ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆಯನ್ನ ಪಡ್ತೇನೆ. ನಾವು ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು ನಿಮ್ಮ ಒಂದು ಆಶೀರ್ವಾದದಿಂದ, ನಿಮ್ಮ ಒತ್ತಾಸೆಯಂತೆಯೇ ನಾವು ರಾಜಕೀಯಕ್ಕೆ ಬಂದಿರುವಂಥದ್ದು, ಚುನಾವಣೆಗೆ ಸ್ಪರ್ಧಿಸಿದ್ದು ನಿಮ್ಮ ಆಶೀರ್ವಾದದಿಂದಲೇ ನಾವು ಆಯ್ಕೆ ಆಗಿರುವಂಥದ್ದು. ಆದ್ರಿಂದ ತಮ್ಮಲ್ಲಿ ನಾನು ಕಾಲಾವಕಾಶವನ್ನ ಕೇಳ್ತಾ ಇವತ್ತು ದಿವಸ ನಾವು ಏನು ಚುನಾವಣೆಯಲ್ಲಿ 5 ಗ್ಯಾರಂಟಿಗಳ ಭರವಸೆಯನ್ನ ನೀಡಿದ್ದೋ ಅದನ್ನ ಕೇವಲ 15 ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬರು ಜೊತೆಗೂಡಿ ಅವೆಲ್ಲವನ್ನು ಕೂಡ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಜೊತೆಗೆ ಸಂಕಷ್ಟದ ಸಂದರ್ಭದಲ್ಲಿ, ಒಂದು ದುಃಖದ ಪರಿಸ್ಥಿತಿಯಲ್ಲಿ, ನೋವಿನ ಸಂದರ್ಭದಲ್ಲಿ ಪಕ್ಷ ನಿಮ್ಮೆಲ್ಲರ ಕೈಯನ್ನು ಹಿಡಿದಿದೆ. ಆದ್ರಿಂದ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ಇದೇ 26ನೇ ತಾರೀಕು ಲೋಕಸಭಾ ಚುನಾವಣೆ ನಿಗದಿತ ಆಗಿದೆ. ತಾವೆಲ್ಲರೂ ಕೂಡ ಯಾವ ಪಕ್ಷ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮೊಟ್ಟಿಗೆ ನಿಂತೋ, ಯಾವ ಒಂದು ಪಕ್ಷ ಕೊಟ್ಟ ಮಾತಿನಂತೆ ನಡೀತೋ, ಕೊಟ್ಟ ಭರವಸೆಗಳನ್ನ ಈಡೇರಿಸ್ತೋ, ಅಂತ ಪಕ್ಷದ ಕೈ, ಕಾಂಗ್ರೆಸ್ ಪಕ್ಷದ ಕೈನ ತಾವೆಲ್ಲರೂ ಕೂಡ ಸೇರಿ ಬಲಪಡಿಸಬೇಕು ಅಂತ ತಮ್ಮಲ್ಲಿ ನನ್ನ ಕೈ ಮುಗಿದು ವಿನಂತಿಯನ್ನ ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಜೊತೆಗೆ ಯಾವ ರೀತಿ ನಮ್ಮ ತಂದೆಯವರಿಗೆ ಎರಡು ಬಾರಿ ತಾವಲ್ಲಿ ಕೂಡ ಆಶೀರ್ವಾದ ಮಾಡಿದ್ರು, ನನ್ನ ಯಾವ ರೀತಿ ಆಶೀರ್ವಾದ ಮಾಡ, ಅದೇ ರೀತಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಸುನಿಲ್ ಬೋಸ್ ಅವರಿಗೆ ಕ್ರಮ ಸಂಖ್ಯೆ 3 ಅವರ ಕುರಿತು ಅಭಯ ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ ಮತಯಾಚನೆಯನ್ನು ಮಾಡಿ ಅತಿ ಹೆಚ್ಚು ಮತಗಳಿಂದ, ಅತಿ ಹೆಚ್ಚು ಬಹುಮತದಿಂದ ಅವರನ್ನು ಸಂಸತ್ತಿಗೆ ಕಳಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ನನ್ನ ವಿನಂತಿಯನ್ನ ಮಾಡ್ತಾ, ಯಾವ ಒಂದು ರೀತಿ